ಮಾರುತಿ ಶಾಂತೇಶ ದೇವಸ್ಥಾನದ ಅರ್ಚಕರಾದಂಥ ಬದ್ರಿ ನಾರಾಯಣ ಅರ್ಚಕರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಅರ್ಚಕರೇ, ಈ ಔಷಧಿಯನ್ನು ಕೊಡ್ತೀರಲ್ಲ, ಅದರ ಹಿಂದಿನ ತಯಾರಿ ಯಾವ ರೀತಿ ಇರುತ್ತದೆ? ಮನೋಜವಂ ಮಾರುತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಮರಿಷ್ಟಂ ವಾತಾತ್ಮಜಂ ನರಿಯುತ ಮುಖ್ಯಂ ಶ್ರೀರಾಮದೂತಂ ಶಿರಸಾನ್ ನಮಾಮಿ. ಶ್ರೀ ಗುರುಭ್ಯೋ ನಮಃ. ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಈ ಶ್ರವಣ ನಕ್ಷತ್ರದಂದು ವಿಶೇಷವಾದ ಔಷಧಿಯ ಫಲವನ್ನು, ಪ್ರಸಾದವನ್ನು ವಿತರಣೆ ಮಾಡ್ತಾ ಇದ್ದೇವೆ. ಇದು ಸುಮಾರು ನೂರಾರು ವರ್ಷಗಳಿಂದ ನಮ್ಮ ಪೂರ್ವಜರಿಂದ ಬಂದಿದೆ. ಇದನ್ನು ನಾವು ಸುಮಾರು 11 ದಿವಸ ನವರಾತ್ರಿ ಪಾಡ್ಯ ಪ್ರಾರಂಭ ಆದಾಗಿಂದ ಹಿಡಿದು ಇಲ್ಲಿವರೆಗೂ ಸೇವೆಯನ್ನು ಮಾಡಿ, ಭಗವಂತನ ಸೇವೆಯನ್ನು ಮಾಡಿ, ಸೇವಾವ್ರತಗಳನ್ನು ಮಾಡಿ, ಅದರ ವಿಶೇಷವಾದ ಫಲದಿಂದ ಮತ್ತು ವನಸ್ಪತಿಯೊಂದನ್ನು ಹಾಕಿ ಆ ಬಾಳೆಹಣ್ಣಿನಲ್ಲಿ ಪ್ರತಿ ವರ್ಷ ಔಷಧಿಯನ್ನು ಕೊಡ್ತೇವೆ. ಅದರ ಪೂರ್ವಸಿದ್ಧ ತಯಾರಿಯನ್ನು ಈ ರೀತಿ ಮಾಡಿ ಆಮೇಲೆ ಭಗವಂತನ ಆಶೀರ್ವಾದ ಮುಖಾಂತರವಾಗಿ ಇವತ್ತು ಭಕ್ತರ ಊಟವಾದ ಮೇಲೆ ಭಗವಂತನ ಪ್ರಸಾದವನ್ನು ತೆಗೆದುಕೊಂಡು, ಭಗವಂತನ ಅಪ್ಪಣೆಯನ್ನು ಪಡೆದುಕೊಂಡು ಆ ಪ್ರಸಾದವನ್ನು ವಿತರಣೆ ಮಾಡ್ತಾ ಇದ್ದೇವೆ. ಇದಕ್ಕೆ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ ಅಂದರೆ ಯಾವುದೇ ರೀತಿಯಾದ ತೊಂದರೆಗಳಿಲ್ಲ ಮತ್ತು ಬೇರೆ ಔಷಧಿಯ ಉಪಚಾರಗಳನ್ನು ತೆಗೆದುಕೊಳ್ಳಬಹುದು. ಇದಕ್ಕೆ ಬೇರೆ ರೀತಿಯಾದ ಯಾವುದೋ ತೊಂದರೆಗಳಿಲ್ಲ ಮತ್ತು ಅವರು ಈ ಆಲೋಪತಿಕ ಔಷಧಿ ತೆಗೆದುಕೊಳ್ತಾ ಇದ್ದರೆ ಡಾಕ್ಟರ್ ಹತ್ರ ಹೋಗ್ತಾ ಇದ್ದರೆ ಅದಕ್ಕೂ ಸಹಿತ ಹೋಗ್ಬೋದು. ಆದರೆ ಇದು ಭಗವಂತ ಅನುಗ್ರಹದಿಂದ ಮಾತ್ರ ಅವರಿಗೆ ವಿಶೇಷವಾದ ಫಲ ಭಗವಂತ ಕರುಣೆ ಮಾಡ್ತಾ ಇದ್ದಾನೆ. ಸುಮಾರಷ್ಟು ತಾಯಂದಿರು ಇವತ್ತು ಬಂದು ತಮ್ಮ ಮಗುವನ್ನು ತೋರಿಸಿ ಹರಕೆಗಳನ್ನು ಸಲ್ಲಿಸಿ ಹೋಗ್ತಾ ಇದ್ದಾರೆ. ಶ್ರೀ ಕೃಷ್ಣ ಅರ್ಪಣ ವಸ್ತು. ಈಗ ವರ್ಷಕ್ಕೆ ಒಂದೇ ಸರಿ ಕೊಡೋದು, ಏನು ಯಾವಾಗ ಕೊಡ್ತೀರ ನೀವು? ಪ್ರತಿ ವರ್ಷ ವಿಜಯದಶಮಿ ಅಥವಾ ಕಂಡೆ ಪೂಜೆ ಮಹಾನವಮಿ ಯಾವತ್ತು ಶ್ರವಣ ನಕ್ಷತ್ರ ಬರ್ತದೆ ಅವತ್ತು ಕೊಡ್ತಾ ಇರ್ತೀವಿ. ಪ್ರತಿ ವರ್ಷನೂ ಶ್ರವಣ ನಕ್ಷತ್ರ ದಿವಸ ಈ ನವರಾತ್ರಿಯಲ್ಲಿ ಕಂಡೆ ಪೂಜೆ ಅಥವಾ ವಿಜಯದಶಮಿ ಬಂದ ದಿವಸ ಮಾತ್ರ ಕೊಡ್ತೇವೆ, ಬೇರೆ ದಿವಸ ಕೊಡೋದಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಪೂರ್ವಭಾವಿ ತಯಾರಿ ಯಾವ ರೀತಿ ಇರುತ್ತೆ ಪ್ರಸಾದ ಕೊಡೋಕ್ಕೂ ಮುಂಚೆ ಅನ್ನೋದನ್ನು ಅರ್ಚಕರು ಈಗ ನಮ್ಮ ಜೊತೆಗೆ ಅವರ ಅನಿಸಿಕೆಗಳನ್ನು ಹಂಚಿಕೊಂಡ್ರು.